ಸಿದ್ದರಾಮಯ್ಯವರು ಅದನ್ನ ಹೇಳಲೇಬೇಕಲ್ಲ. ಸಿದ್ದರಾಮಯ್ಯವರು ಬೆಕ್ಕಿನ ಕಣ್ಣಲ್ಲಿ ಆವಾಗಲೂ ಇಲ್ಲಿ ಅನ್ನೋಂಗೆ ಆರ್ ಎಸ್ ಎಸ್ ಯಾರು ಏನೇ ಘಟನೆ ಆದರೂ ಕೂಡ ಅದು ಆರ್ ಎಸ್ ಎಸ್ಗೆ ಲಿಂಕ್ ಮಾಡ್ತಾರೆ. ಅವ್ರಿಗೆ ಆರ್ ಎಸ್ ಎಸ್ ಹೇಳದೇ ಇದ್ದರೆ ಅವ್ರ ರಾಜಕೀಯ ನಡೆಯೋದಿಲ್ಲ. ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಕಾರಣಗಳೇನು? ಅವರು ದೇಶಭಕ್ತಿ ಕೆಲಸ ಮಾಡೋದಕ್ಕೆ ಬ್ಯಾನ್ ಮಾಡಬೇಕಾ? ಸಂಕಷ್ಟದಲ್ಲಿರುವಂಥ ಜನರಿಗೆ ನೆರವಾಗ್ತಾರೆ ಅದು ಬ್ಯಾನ್ ಮಾಡಬೇಕಾ? ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ಯಾನ್ ಮಾಡಬೇಕಾ? ಏನೋ ರಾಜಕೀಯವಾಗಿ ಹೇಳಿಕೆ ಕೊಡಬೇಕು ಅನ್ನುವಂಥದ್ದು ಸರಿಯಲ್ಲ. ಆರ್ ಎಸ್ ಎಸ್ ಈ ದೇಶದ ಅತ್ಯಂತ ಪ್ರಮುಖವಾಗಿರುವಂಥ ದೇಶಭಕ್ತಿಯ ಒಂದು ಸಂಸ್ಥೆ. ಬಡವರಿಗೆ, ದೀನ ದಲಿತರಿಗೆ, ಅನಾಥರಿಗೆ ಹತ್ತು ಹಲವಾರು ಸಂಸ್ಥೆಗಳನ್ನು ಕಟ್ಟಿ, ಹತ್ತು ಹಲವಾರು ಎಜುಕೇಷನ್ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಇಡೀ ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಾಚರಣೆಯಿಂದ ಇವತ್ತು ದೇಶದಲ್ಲಿ ಒಂದು ರೀತಿಯಲ್ಲಿ ದೇಶಾಭಿಮಾನ ಮೂಡೋದಕ್ಕೆ, ದೇಶದ ಒಕ್ಕೂಟ ಸಾಧನೆ ಮಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ದೇಶಭಕ್ತಿಯ ಸಂಸ್ಥೆ ಇದೆ, ಅದನ್ನು ಬ್ಯಾನ್ ಮಾಡುವಂಥ ಹೇಳಿಕೆ ಕೊಡುವಂಥದ್ದು ಅರ್ಥಹೀನ. ಸರ್, ಈಗ ರಾಜಕೀಯ ವಿಭಾಗ ಎಸ್ಡಿಪಿಐ ಕೂಡ ಇದೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಮಾಡಿದ ಎರಡು ಮುಖ ಆರ್ಎಸ್ಎಸ್ ಕೂಡ ಈ ವಿಚಾರದಲ್ಲಿ ಕ್ರಮ. ಅದರ ಅರ್ಥ ಏನು ಅಂದರೆ ಪಿ ಎಫ್ ಐಗೆ ನೆಂಟಸ್ಥನ ಇರುವಂಥವ್ರು ಇವರೆಲ್ಲರೂ ಅಂತ, ಅದರ ಅರ್ಥ ಅಷ್ಟೇ. ಸಿದ್ದರಾಮಯ್ಯ ಅವರು ಪಿ ಎಫ್ ಐ ಸಂಬಂಧಪಟ್ಟಂಥ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡ್ರಲ್ಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಎಸ್ಡಿಪಿಐ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ, ಪಿ ಎಫ್ ಐನ ಕಾರ್ಯಕರ್ತರು ಅದರಲ್ಲಿ ಕೂಡ ಕೆಲಸ ಮಾಡ್ಬೋದು, ಇದನ್ನು ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅವೆಲ್ಲ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅದರ ಮೇಲೆ ತೀರ್ಮಾನ ತಗೋದು. ಎಸ್ಡಿಪಿಐ ಕೆಲವು ಪದಾಧಿಕಾರಿಗಳು ಬೇರೆ ಬೇರೆ ಪಾಲಿಕೆಗಳು, ಪುರಸಭೆಗಳಲ್ಲಿ ಮೆಂಬರ್ಗಳಾಗಿದ್ದಾರೆ. ಅಲ್ಲ, ಈಗ ಫಸ್ಟ್ ಈಗ ನಾವು ಬ್ಯಾನ್ ಮಾಡೋದು ಪಿ ಎಫ್ ಐ, ನಾಟ್ ಎಸ್ ಡಿ ಪಿ. ಎಸ್ ಡಿ ಪಿ ಐ ಈಸ್ ಎ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ. ಸೊ ಅದನ್ನು ಬ್ಯಾನ್ ಮಾಡ್ಬೇಕಾದ್ರೆ ಅದಕ್ಕೆ ರೂಲ್ಸ್ ಬೇರೆ ಇದೆ, ಕಾನೂನು ಬೇರೆ ಇದೆ. ಸೊ ಅದು ಹಂಗೆ ಪ್ರಸಂಗ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಈಗ ಸದ್ಯಕ್ಕೆ ಪಿ ಎಫ್ ಐನ ಬ್ಯಾನ್ ಮಾಡಿ, ಪಿ ಎಫ್ ಐ ಬ್ಯಾನ್ ಮಾಡೋದು ಒಂದು ರಾಜಕೀಯ ಗಿಮಿಕ್ ಅಂತ ಕಾಂಗ್ರೆಸ್ ಸೆಟ್ ಮೈಸೂರಲ್ಲಿ ಹೇಳಿದ್ದಾರೆ. ಅಲ್ರಿ, ಈ ಪಿ ಎಫ್ ಐ ನಿಂದ ಅಟೆಂಪ್ಟ್ ಟು ಮರ್ಡರ್ ಆಗಿರೋದು ತನ್ನೂರು ಸೇಟ್ ಮೇಲೆ ಅವರೇ ಬಂದು ಹೇಳಿದ್ರು ನಮಗೆ ಪಿ ಎಫ್ ಐ ದೊಡ್ಡ ಎನ್ಮಿ, ಭಾಳ ದೊಡ್ಡ ಕಾಟ ಆಗಿದೆ, ದೊಡ್ಡ ಕ್ರಮ ತೆಗೆದುಕೋಬೇಕು, ಅದು ಮಾಡಬೇಕು ಅಂತ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ರಾಜಕಾರಣಕ್ಕಾಗಿ ತಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಕೂಡ ಮರೆತು ಮಾತಾಡ್ತಾರೆ ಅಂದರೆ ಅವ್ರಿಗೆ ಏನು ಹೇಳಕ್ಕೆ ಸಾಧ್ಯ? ಗುಜರಾತಲ್ಲಿ ಚುನಾವಣೆ ಇದೆ, ಇದಕ್ಕೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಬಿಕೆ. ಗುಜರಾತ್ಗೂ ಇದಕ್ಕೇನು ಸಂಬಂಧ ರೀ? ಇಡೀ ದೇಶದಲ್ಲಿ ನಡೆದಿದ್ದಾರೆ ಇದು, ಮೋದಿ ಅವರು ಇಡೀ ದೇಶದಲ್ಲಿ ನಡೆದೇ ಬರೀ ಗುಜರಾತಲ್ಲಿ ಕಾರ್ಯಾಚರಣೆ ಅಲ್ಲ, ಇಡೀ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಅವರು ಕೇರಳದಲ್ಲೂ ಕಾರ್ಯಾಚರಣೆ ಮಾಡಿದ್ದೀವಿ, ಅಲ್ಲಿ ಎಲೆಕ್ಷನ್ ಇದೆ, ಅದಕ್ಕೆಲ್ಲ ಸಂಬಂಧ ಇಲ್ಲ. ಸರ್, ಒಂದು ಸರ್ ಸರ್ ಸರ್